ಮಾತಾಡಿದಂಥ ಧಾಟಿ ಈ ಸರ್ಕಾರ ಉಳಿಸಕ್ಕೆ ಅನ್ನುವಂಥ ರೀತಿಯಲ್ಲಿ ಇದೆ ಅಂತ ನನಗೇನು ಅನ್ನಿಸ್ಲಿಲ್ಲ. ತಮಗೆ ಗೊತ್ತಿದೆ ತಾನೇ, 17 ಜನರ ತೀರ್ಮಾನ ಯಡಿಯೂರಪ್ಪ ಇನ್ಯಾರು ಮುಖಂಡರು ತಗೊಂಡದ್ದಲ್ಲ. ರಾಜ್ಯದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಗೊತ್ತಿದ್ದು ಅವರೇ ನಿಂತು ಬಾಂಬೆನಲ್ಲಿ ಅವ್ರು ನಮ್ಗೆ 2.5 ತಿಂಗಳು ಇಲ್ಲ ಅವ್ರ ಕಡೆ ಇಟ್ಟು ನೋಡಿ ಮಾಡಿ ಅದು ಗೊತ್ತಿದೆ ತಾನೆ ನಿಮ್ಗೆ ಇಲ್ಲಿರುವಂಥ ಅಷ್ಟು ಜನಕ್ಕೆ. 2.5-3 ತಿಂಗಳು ಅವರೆಲ್ಲ ಅವ್ರ ಕ್ಷೇತ್ರಕ್ಕೂ ಬರಲಿಲ್ಲ, ಹೆಂಡತಿ ಮಕ್ಕಳು ನೋಡಲಿಲ್ಲ, ಅಲ್ಲೇ ಇದ್ರು ಅನ್ನೋದು ನಿಮ್ಗೆ ಗೊತ್ತಿರೋದು ತಾನೆ. ಚುನಾವಣೆ ಸೋಲು ಏನಾಗುತ್ತೋ ಗೆಲುವು ಏನಾಗುತ್ತೋ ಬೇರೆ ವಿಷಯ, ನಮ್ಮ ಪ್ರಯತ್ನ ನಾವು ಮಾಡೋಣ ಅದು ಬೇರೆ ವಿಷಯ. ಆದರೆ ಇಷ್ಟೊಂದು ಗಂಭೀರವಾಗಿರುವಂಥ ಈ ಸಂದರ್ಭದಲ್ಲಿ ಅಪರೂಪಕ್ಕೆ ಇನ್ನು ಮೂರು ಮುಖಾಲು ಇನ್ನು ಪೂರ್ಣ ಅವಧಿ ನಾವು ವಿರೋಧ ಪಕ್ಷದಲ್ಲಿ ಇರಬೇಕಾದ ನಮ್ಮನ್ನು ಒಂದು ಆಡಳಿತ ಪಕ್ಷಕ್ಕೆ ತರೋಕ್ಕೆ ಅವಕಾಶ ಮಾಡಿಕೊಟ್ಟು ಅವರು MLA ರಾಜೀನಾಮೆ ಕೊಟ್ಟು ಸುಪ್ರೀಂ ಕೋರ್ಟ್ ಹೋಗಿ ರಾಜೀನಾಮೆ ಅಕ್ಸೆಪ್ಟ್ ಮಾಡಿಕೊಡಿ ಅಂತ ಗಟ್ಟಿಯಾಗಿ ಕುಂತಿರಬೇಕಾದ್ರೆ ಅವ್ರ ಪರವಾಗಿ ನಾವು ಗಟ್ಟಿಯಾಗಿ ನಿಂತ್ಕೊತೇವೆ ಕಮಾಟ್ಮೆ ಅನ್ನೋ ಮಾತು ನಿಮ್ಮ ಬಾಯಿಂದ ಬರಲಿಲ್ಲ. ಪ್ರಮುಖರು ನಿಂತ್ಕೊಂಡು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರಿ, ಉಪದೇಶ ಮಾಡಿದ್ರಿ. ನೀವು ಅವ್ರ ಜಾಗದಲ್ಲಿ ಇದ್ದಿದ್ರೆ ಅವಾಗೇನು ಯೋಚನೆ ಮಾಡ್ತಾ ಇದ್ರಿ? ನನಗೆ ಗೊತ್ತಿಲ್ಲ, ವೇದಿಕೆ ಮೇಲೆ ಕುಂತಿರೋ ನಮ್ಮ ಮಂತ್ರಿಗಳು ಕೇಂದ್ರ ಸಚಿವರು ಉಳಿದವ್ರ ಅಭಿಪ್ರಾಯ ಏನಿದೆ ನನಗೇನು ಗೊತ್ತಿಲ್ಲ. ನಾವು ಇಲ್ಲಿ ಚರ್ಚೆ ಮಾಡೋಣ ಅಗತ್ಯ ಇಲ್ಲ, ನಾವು ಆಮೇಲೆ ಕುಂತ್ಕೊಂಡು ಮಾತಾಡ್ತೀವಿ. ನಾನು ಅದಕ್ಕೋಸ್ಕರ ಮಾತನಾಡಬಾರ್ದು ಅಂತಿದ್ದೆ. ಇವತ್ತು ನೀವೇನು ಮಾತಾಡಿದ್ರೆ ಈ ಸುದ್ದಿ ಹೊರಗಡೆ ಹೋಗೇ ಹೋಗುತ್ತಾನೆ, ನೀವೇ ಸುದ್ದಿ ಮಾಡ್ತಿರ್ತಾನೆ. 100 ನನಗೆ ವಿಶ್ವಾಸ ಇದೆ ನೀವೇ ಸುದ್ದಿ ಮಾಡ್ತೀರಂತ. ಲಕ್ಷ್ಮಣ ಸವದಿ ಬಗ್ಗೆ ಮಾತಾಡಿದ್ರೆ ಇನ್ನೊಬ್ರು 33,000 ವೋಟರ್ ತಾನೆ ಸೋತಿರೋದು. ಯಾರು 33,000 ಸೋತಿರೋದು? ಕಾರವಾರ ಅವನು ಮೂರ್ಖ ಆದಲ್ವಾ ರಾಜೀನಾಮೆ ಕೊಟ್ಟು ಬಂದನು? ರಾಜುಕಾಗಿ ನಾವು ಒಪ್ಪಿಸ್ತೇವೆ ಕಮ್ಮಾಟಮೆ ಅನ್ನೋ ಬಾಯಲ್ಲಿ ನಿಮ್ಮ ಬಾಯಲ್ಲಿ ಬರಬೇಕಾದಂಥವ್ರು, ನಿಮ್ಮ ಬಾಯಲ್ಲಿ ರಾಜುಕಾಗಿ ಹೆಸರು ಬಂತು. ಲಕ್ಷ್ಮಣ ಸವದಿ ನೋಡೋಣ, ಅದು ಎಕ್ಸೆಪ್ಷನ್ ಕೇಸು, ಅದು ಕೇಂದ್ರದವ್ರು ತೀರ್ಮಾನ ತಗೊಂತಾರೆ, ಅದು ನಾನು ಅಧ್ಯಕ್ಷರು ತಗೊಳ್ಳೋ ಸ್ಥಿತಿಲಿ ಇದ್ದೀವಿ ಅಂತ ನನಗೇನು ಅನಿಸೋದಿಲ್ಲ. ಎಷ್ಟು ಮಟ್ಟಕ್ಕೆ ಸರಿ ನೀವು ಮಾತನಾಡಿದ್ದು? ಇದನ್ನು ನಾನು ಖಂಡಿತ ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ, I am sorry. ನನಗೇನು ಮುಖ್ಯಮಂತ್ರಿಗಿರಿ ಬೇಕಾಗಿಲ್ಲ ರೀ, 3 ಬಾರಿ 4 ಬಾರಿ ಆಗಿದ್ದೆ ಮುಖ್ಯಮಂತ್ರಿಗಿರಿ, ನೋಡಿದ್ದೇನೆ. ರಾಜ್ಯ ಸರ್ಕಾರ ಬಂದು BJP ಸರ್ಕಾರ ಬಂದು ರಾಜ್ಯದಲ್ಲಿ ಅಂತ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋಂಥ ಅಪೇಕ್ಷೆ ಬಿಟ್ಟರೆ ಇನ್ನೇನಿದೆ ವೈಯಕ್ತಿಕ ದೊಡ್ಡತನ ಧಾರಾಳತನ ವಾಸ್ತವಿಕ ಸ್ಥಿತಿ ತಿಳ್ಕೊಳ್ಳದೇನೆ ಈ ಒಬ್ಬೊಬ್ಬರು ನಿಂತ್ಕೊಂಡು ಮಾತಾಡಿದ್ರಲ್ಲ. ನೀವು ಗೋಕಾಕ್ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಅದರದ್ದು ಎಂಥ ವಿಶೇಷ ಕಾರಣ? ನೀವೇನು ಮಾತಾಡಿದರೆ ಎಲ್ಲ ಸಂಗತಿಗಳನ್ನು ಕೇಂದ್ರದ ನಾಯಕ ತರೋಣ, ಅದು ಬೇರೆ ವಿಷಯ. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋಣ, ಅಂತಿಮವಾಗಿ ಕೇಂದ್ರದ ನಾಯಕತ್ವ ಏನು ತೀರ್ಮಾನ ತಗೊಳುತ್ತೋ ತಗೊಳ್ಳಿ. ನಾವಂತೂ ಈ ತೀರ್ಮಾನ ತಗೊಳ್ಳೋ ಸ್ಥಿತಿಯಲ್ಲ, ಆಗೋದೂ ಇಲ್ಲ. ಅದೇ ನೀವು ಮಾತನಾಡಿದಂಥ ದಾಟಿ ಮಾತ್ರ ಈ 4 ಕೋಡಿ ಮಧ್ಯೆ ಇಲ್ಲ. ದಯವಿಟ್ಟು ನಿಮ್ಮ ಕೈ ಮುಂದೆ ನಾನು ವಿನಂತಿ ಮಾಡ್ತೇನೆ, ಬಹುಶಃ ನಾನೇ ಅಪರಾಧ ಮಾಡಿದೆ ಅಂತ ಕಾಣುತ್ತೆ. ಅವನ್ನೆಲ್ಲ ನಂಬಿಸಿ ಮುಖ್ಯಮಂತ್ರಿ ಕುರ್ಚಿ ಕುಂತ್ಕೊಂಡು ನಾನು ಅಪರಾಧ ಮಾಡಿದ್ದೀನಿ ಅಂತ ಈಗ ಅನ್ನಿಸ್ತಾ ಇದ್ದೀನಿ. I never expected ಈ ಥರ ಒನ್ ಸೈಡೆಡ್ ಮಾತನಾಡಿದ್ರಲ್ಲ ನೀವು ಎರಡು ಕ್ಷೇತ್ರದ ಬಗ್ಗೆ. I never expected I am very sorry ಇದನ್ನು ತಿಳಿಸೋಣ ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಉಳಿದಂಥವ್ರು. ದಯವಿಟ್ಟು ಇದು 4 ಕೋಡಿ ಮಧ್ಯೆ ಮಾತ್ರ ಉಳಿಯೋಂಗು ಮಾಡಿದ್ರೆ ನೀವು ದೊಡ್ಡ ಉಪಕಾರ ಮಾಡಿದಂತಾಗುತ್ತೆ. ನಾನು ಇಲ್ಲಿ ಬಂದು ಅಪರಾಧ ಮಾಡಿದೆ ಅಂತ ಕಾಣ್ತೀನಿ, ಸಭೆಗೆ ಬರಬಾರ್ದಾಗಿತ್ತು ನಾನು. ಅದಕ್ಕೆ ನಾನು ಮಾತಾಡೋಣ, ರಾಜ್ಯದ ಅಧ್ಯಕ್ಷರು ಮಾತಾಡಲಿ ಅಂತ ಹೇಳಿದ್ರು. ರಾಜ್ಯದ ಅಧ್ಯಕ್ಷರು ಸ್ಪಷ್ಟವಾಗಿ ಅವ್ರು ಬಾಯಲ್ಲಿ ಹೇಳಿದ್ದಾರೆ, ಅವ್ರು ಮಾತಾಡಿದ್ದಾರೆ. ಇದನ್ನು ಕೇಂದ್ರದ ನಾಯಕರು ತರೋಣ ಗಮನಕ್ಕೆ, ಅವ್ರು ಏನು ತೀರ್ಮಾನ ತಗೊಂತಾರೋ ತಗೊಳ್ಳೋಣ, ಸೋಲು ಗೆಲುವು ಬೇರೆ ವಿಷಯ. ಆದರೆ ಒಬ್ಬರ ಬಾಯಿನಲ್ಲಿ
ಅವರು ಸ್ಯಾಕ್ರಿಫೈಸ್ ಮಾಡಿದ್ರು ಅದಕ್ಕೆ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನೋ ಒಂದು ಮಾತು ಬರಲಿಲ್ಲ ನಿಮ್ಮ ಬಾಯಿನಲ್ಲಿ. ಈ ಕಡೆ ಅವ್ರು ಮೂರ್ಖರಾದ್ರೂ ತಾನೆ ಹುಚ್ಚರಾದ್ರೂ ತಾನೆ ನಮ್ಮನ್ನು ನಿಮ್ಮನ್ನು ನಂಬ್ಕೊಂಡು ಏನಾಗತ್ತೆ ಇದ್ರಿ ಅವ್ರು ರಾಜೀನಾಮೆ ಕೊಟ್ಟು ಬರುವಂಥದ್ದು ಅವ್ರ ಎಮ್ ಎಲ್ ಎಗಿರಿ ರಾಜೀನಾಮೆ ಕೊಟ್ಟು ನಮ್ಮ ಸರ್ಕಾರ ತರುವಂಥದ್ದು ಅಗತ್ಯ ಏನಿತ್ತು ಅವ್ರಿಗೆ? ನಂಬಿತಾನೆ ಬಂದರು ಎರಡೆರಡು ತಿಂಗಳು ಎರಡೆರಡು ತಿಂಗಳು ಮುಂಬೈನಲ್ಲಿ ಇದ್ದಂತಾನೆ ಸರಿ ತಾನೆ. ನಾವು ಯಾತಕ್ಕೋಸ್ಕರ ಇದ್ರ ಬಗ್ಗೆ ಏನು ಚರ್ಚೆ ಮಾಡಲಿ ಇಷ್ಟು ದಿವಸ? ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ಅಂತ ಕಾದ್ಕೊಂತಿದ್ದ. ಸುಪ್ರೀಂ ಕೋರ್ಟ್ ನಾಳೆ ನಡೆದು 4ನೇ ತಾರೀಕು ಜಡ್ಜ್ಮೆಂಟ್ ಬರುತ್ತೆ. 99% ಅವ್ರು ಸ್ಪರ್ಧೆ ಮಾಡ್ಬೋದು ಅನ್ನುವಂಥ ತೀರ್ಮಾನ ತಗೋಬೋದು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಸೊ ಈ ಥರ ವಾಸ್ತವಿಕ ಸ್ಥಿತಿ ಇದೆ ಯಡಿಯೂರಪ್ಪನವರೇ. ಕಷ್ಟ ಇದೆ ಅವರು ನಿಂತರು ಗೆಲ್ಲೋದು. ನಾವಂತೂ ನಮ್ಮ ಪ್ರಯತ್ನ ಮಾಡ್ತೇವೆ. ಆದರೆ ಇನ್ನೊಂದು ಮುಖ ಈ ರೀತಿ ಇದೆ, ಎರಡೂ ಯೋಚನೆ ಮಾಡಿ ಎಂದಿದ್ದೆ. ನಾನೇನು ಒಂದು ಶಬ್ದ ಮಾತಾಡ್ತಿರಲಿಲ್ಲ. ಆ ಮಾತು ಹಿರಿಯರಿಂದಲೂ ಬರಲಿಲ್ಲ. ಇದ್ರ ಕಡೆ ಬಂದಿರೋ ಯಾರನ್ನು ತೃಪ್ತಿಪಡಿಸಕ್ಕೆ ಮಾತಾಡಿದ್ರಿ ನೀವು? ಹಿಂದೆಂದು ನಾನು ಕಳೆದ ರಾಜ್ಯದ ಅಧ್ಯಕ್ಷನಾದಾಗ ಅವತ್ತಿಂದ ಇವತ್ತು ಈ ಮಾತುಗಳನ್ನು ಮಾತಾಡಿದ್ದೀನಿ. ಇವತ್ತು ನನಗಾಗಿರುವಂಥ ನೋವು ನಿಮ್ಮಿಂದ ನಾನು ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಆಯ್ತು ಹೇಳಿದ್ದೀರಾ ಈ ಸಂಗತಿಗಳನ್ನು ರಾಜ್ಯದ ಅಧ್ಯಕ್ಷರು ಇದ್ದದ್ದು ಒಳ್ಳೆಯದಾಯಿತು, ಮತ್ತು ಇದ್ದದ್ದು ಒಳ್ಳೆಯದಾಯಿತು ತಿಳಿಸ್ತೀವಿ ಕೇಂದ್ರಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಿಗೆ. ಅವ್ರೇನು ತೀರ್ಮಾನ ತಗೊಂತಾರೆ ಫೈನಲ್ ಆಗ ಅವ್ರ ತೀರ್ಮಾನ ಅಂತಿಮ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.